ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ ಇರುತ್ತೆ. ಜನ ಎನ್ಡಿಎಗೆ 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ದೇಶದ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷ ಮುನ್ನುಗ್ಗುತ್ತೆ ಅಂತ ಹೇಳಿ ಹರಿಯಾಣದಲ್ಲಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಂಬರ್ಸ್ ಬೇರೆಯದ್ದೇ ಕಥೆಯನ್ನ ಹೇಳ್ತಾ ಇದ್ದು ಡಿಸಿಎಂ ಇನ್ನೂ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲ ಘಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ. ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಬೈ ಸ್ಟೇಜು ಬದಲಾವಣೆ ಆಗ್ತಾ ಇದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ, ಇನ್ನು ಬೇರೆ ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ, ತೆಲಂಗಾಣ, ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವು ಇಲ್ಲ ಅಂತ ಹೇಳಿದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕ್ಕಾಗಿ ಇದಾಗ್ತಾ ಇದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು, ದೇಶದಲ್ಲಿ ಭಾವನೆ ಬೇಡ ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡಬೇಕಾದಿಲ್ಲ, ಮೇಲ್ಗಡೆ ಬೆಳಕು ಇದು ಡಿಸಿಎಂ ಡಿಕೆ ಶಿ ಅವರ ಮಾತು. ಹರಿಯಾಣದಲ್ಲೂ ಗೆಲ್ಲುವ ವಿಶ್ವಾಸ ಅವರದ್ದು. ಬಟ್ ನಂಬರ್ಸ್ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ 49 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆ ಮ್ಯಾಜಿಕ್ ನಂಬರ್ ನ ದಾಟಿದೆ ಬಿಜೆಪಿ. ಮತ್ತೊಂದು ಕಡೆ ಆರ್ ಅಶೋಕ್ ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. 2 ರಾಜ್ಯಗಳ ರಿಸಲ್ಟ್ ಗೆ ಸಂಬಂಧಪಟ್ಟ ಹಾಗೆ ನೋಡೋಣ, ಬನ್ನಿ. ಈಗ ಬಂದಿರತಕ್ಕಂತ ಚುನಾವಣಾ ಫಲಿತಾಂಶ ಬಿಜೆಪಿ ಪರವಾಗಿ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದ್ರೆ ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ನಮಗೆ ವಿಶ್ವಾಸ ಇದೆ, ಬಿಜೆಪಿ ಎರಡೂ ಕಡೆ, ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ ಬಿಜೆಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ ಬಿಜೆಪಿಗೆ ಒಂದು ಶಕ್ತಿ ತಂದುಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಟ್ರೆಂಡ್ ಮುಂದುವರೆದ್ರೆ ನಮಗೆ ಗೆಲುವು ಶತಸಿದ್ಧ ಅನ್ನೋದು ನಾವು ಕಾಣಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.